ಮನಸ್ಸಿಗೆ ಬಹಳ ಆನಂದವೇ. ಇಂತಹ ಸಿಂಹಾಸನವನ್ನು ಏರಿ
ಶಿವನ ಬಾಯಿಯಿಂದ ಜಯಘೋಷವನ್ನು ಕೇಳಬೇಕೆಂದಿದ್ದೀರಿ. ನಾವು ಮಾಡಿದಂತಹ ಪ್ರಯತ್ನ ಸಾಮಾನ್ಯದ್ದಲ್ಲ. ಸ್ವರ್ಗಲೋಕಕ್ಕೆ ಸೇರಿದ ಈ ಸಿಂಧೂವತಿಪುರ ಸ್ವರ್ಗಲೋಕಕ್ಕೆ ಸೇರಿದೆ ಎಂದ ಮೇಲೆ ಸ್ವರ್ಗ ಕೂಡ ಈ ಸಂದರ್ಭದಲ್ಲಿಯೇ ಒಟ್ಟಾಗಿ ನಮ್ಮ ದೇವತೆಗಳ ಪಾಲಾಗಿದೆ ಎಂದರೂ ಹೆಚ್ಚಾಗಿರಕ್ಕಿಲ್ಲ. ಮೇಘವತ್ತ ಪರ್ವತದಲ್ಲಿ ವಿಶ್ವನಿತ್ಯ ಎಂಬಂತಹ ಯಾಗವನ್ನು ಮಾಡಿ ಇಂದಾದಿ ದೇವತೆಗಳು ನಾವೆಲ್ಲವರೂ ಕೂಡ ಯಾಗವನ್ನು ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿದ ಕಾರಣ ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗೆ ಬಂದಿದೆ. ಪ್ರಯತ್ನವಟ್ಟು ಯಾವುದನ್ನು ನಾವು ಪಡೆದಿದ್ದೇವೋ ಆ ಪ್ರಯತ್ನದ ಫಲವಾಗಿಯೇ ಸ್ವರ್ಗಲೋಕದಲ್ಲಿರುವಂತಹ ಸಂಪತ್ತನ್ನೆಲ್ಲ ಭೋಗಿಸುವಂತಹ ಯೋಗ ನಮ್ಮ ಪಾಲಿಗೆ ಬಂದಿದೆ. ಅದು ನಮ್ಮ ಮನಸ್ಸಿಗೆ ಬಹಳ ಸಂತೋಷದ ವಿಚಾರವೇ. ಧರ್ಮ ಸಭೆಯನ್ನು ಸೇರಿ ಅಷ್ಟ ದಿಕ್ಪಾಲಕರಾದ ನಾವು ಮಾತ್ರವಲ್ಲದೆ ಎಲ್ಲಾ ದೇವತೆಗಳು ಕೂಡ ದೇವೇಂದ್ರ ಆಡಿದ ಮಾತುಗಳನ್ನೆಲ್ಲ ಆಲಿಸಿ ಅವನ ಅಣತಿಯಂತೆ ಇಷ್ಟರವರೆಗೆ ನಡೆದುಕೊಂಡು ಬಂದವರು. ಹಾಗೆಯೇ ದೇವಲೋಕವನ್ನು ಪ್ರವೇಶ ಮಾಡಿ ಸುಧರ್ಮ ಸಭೆಯನ್ನು ಮುಗಿಸಿ ವರುಣ ಲೋಕವನ್ನು ಬಂದು ಸೇರಿಕೊಂಡಿದ್ದೇನೆ, ಸಿಂಹಾಸನವನ್ನು ಏರಿದ್ದೇನೆ. ಎಲ್ಲವರೂ ಕೂಡ ನಗು ಮುಖದಿಂದ ನನ್ನನ್ನು ಸ್ವಾಗತಿಸುವಾಗ ಮನಸ್ಸಿಗೆ ಸಮಾಧಾನ ಸಂತೋಷವಾಗುತ್ತದೆ ಸತ್ಯವೇ. ಆದರೆ ನಾವು ಮಾಡುವಂತಹ ಕರ್ತವ್ಯ ಬೇರೆಯೇ ಇದೆ. ಮೂರು ಲೋಕದ ಅಧಿಕಾರ ನಮ್ಮ ಕೈಯಲ್ಲಿ ಇರುವ ಕಾರಣ ಮೂರು ಲೋಕದಲ್ಲಿರುವಂತಹ ಜೀವಿಗಳನ್ನು ಸಂತೋಷವಾಗಿ ಪಾಲನೆ ಮಾಡಿಕೊಂಡು ಬರುವುದು, ಅವರಿಗೆ ಬರುವಂತಹ ಕಷ್ಟವನ್ನು ದೂರ ಮಾಡಿ ಅವರಿಗೆ ಸಂತೋಷವನ್ನು ಒದಗಿಸಿಕೊಡುವುದು, ಅದು ನಮ್ಮ ದೇವತೆಗಳಾದ ನಮ್ಮ ಕರ್ತವ್ಯವೇ ಸರಿ. ಆದ್ದರಿಂದಲೇ ಇದು ಮೊದಲು ಕೂಡ ನಾನಾ ರೀತಿಯ ಯಾಗಗಳನ್ನು ಮಾಡಿ ಆ ಮುಖಾಂತರ ನಮಗೆ ಹವಿಸನ್ನರ್ಪಿಸಿ ತೃಪ್ತಿಯನ್ನು ನಮ್ಮನ್ನು ತೃಪ್ತಿಗೊಳಿಸಿ ಆ ಮುಖಾಂತರ ಲೋಕದ ಜನರೆಲ್ಲರೂ ಕೂಡ ಅವರ ಏಳಿಗೆಯನ್ನು ಅವರು ಬಯಸುತ್ತಾ ಇದ್ದವರು. ನಾವು ಕೂಡ ಅಷ್ಟೇ, ತೃಪ್ತಿಪಟ್ಟು ಸುಮ್ಮನೆ ಇರುವುದಲ್ಲ, ನಾವು ಮಾಡುವಂತಹ ಕರ್ತವ್ಯ ಏನಿದೆಯೋ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಮೂರು ಲೋಕದಲ್ಲಿರುವಂತಹ ಎಲ್ಲಾ ಜೀವಿಗಳಿಗೂ ಕೂಡ ಸುಖವನ್ನು ಸಂತೋಷವನ್ನು ಒದಗಿಸಿಕೊಡುವವರು ನಾವು. ಹಾಗಲ್ಲ, ದೇವ ಜೀವಗಳ ಸಂಬಂಧ ಒಂದಾದ್ರೆ ಜೀವ ಜೀವಗಳ ಸಂಬಂಧ ಒಂದು. ಜೀವ ಜೀವಗಳ ಸಂಬಂಧ ಅಂದ್ರೆ ಏನು? ಅವರವರು ಬದುಕುವಂತಹ ಬುದ್ಧಿ, ಅವರವರಿಗೆ ಸುಖವನ್ನು ಪಡೆಯುವಂತಹ ಆಕಾಂಕ್ಷೆ, ಪ್ರಪಂಚದಲ್ಲಿ ಇರುವಂತಹ ಮಾನವರೆಲ್ಲರೂ ಕೂಡ ಅದೇ ರೀತಿಯಾದಂತಹ ಜೀವನವನ್ನು ಮಾಡುತ್ತಾ ಇದ್ದಾರೆ. ಆದರೆ ನಾವು ದೇವತೆಗಳು ಹಾಗಲ್ಲ. ದೇವ ಜೀವದ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದ ನಮ್ಮ ಕರ್ತವ್ಯ. ದೇವ ಎಂಬಂತಹ ಭಾವನೆಯಿಂದ ನಮ್ಮನ್ನು ಅರ್ಪಿಸಿ ಯಾರು ಮೆಚ್ಚಿಸಿ ಆ ಮುಖಾಂತರ ಸಂತೋಷವನ್ನು ಪಟ್ಟುಕೊಳ್ಳುತ್ತಾರೋ ಅವರಿಗೆ ನಾವು ಕೂಡ ಅನುಕೂಲವನ್ನು ಮಾಡಿಕೊಳ್ಳಬೇಕಾದ ಕರ್ತವ್ಯ. ಆದ್ದರಿಂದಲೇ ಕೆಲವು ಯಾವ ಯಜನಾದಿಗಳನ್ನು ಮಾಡಿ ಆ ಮುಖಾಂತರ ನಾವು ಲೋಕದ ಏಳಿಗೆಯನ್ನು ಬಯಸುವವರು. ಇನ್ನೊಂದು ಆಲೋಚನೆಯನ್ನು ಮಾಡಿದ್ದೇನೆ, ಮಹಾಸತ್ರವನ್ನು ಮಾಡಬೇಕು. ಕೇವಲ ಓರ್ವನೆ ಮಾಡುವುದಲ್ಲ, ಅದಕ್ಕೆ ವ್ಯವಸ್ಥೆಯಲ್ಲ ಆಗಬೇಕಲ್ಲ. ಅದಕ್ಕಾಗಿ ನಮ್ಮ ಮಗನಾದಂತಹ ಭೃಗು ಇದ್ದಾನೆ, ಅವನನ್ನೇ ಮುಖ್ಯಸ್ಥರನ್ನಾಗಿ ನೇಮಿಸಬೇಕು ಎಂಬ ಊಹೆಯನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಸರಿಯಾದಂತಹ ಹೇಳಿಕೆಯನ್ನು ಬರಬೇಕಲ್ಲ. ಒಂದೇಶ ಚಂದ್ರಶೇಖರ, ಮನದಲ್ಲಿ ಮೂಡಿದಂತಹ ಒಂದು ವಿಚಾರವನ್ನು ನಿಮ್ಮಲ್ಲಿ ನಿವೇದಿಸುವುದಕ್ಕೆ ಹೇಳುವುದಕ್ಕೆ ಬೇಕಾಗಿಯೇ ಇಲ್ಲದೇವರಿಗೆ ಬರಮಾಡಿಸಿಕೊಂಡಿದ್ದೇನೆ. ಯಾಗವೇ ಮಾಡುವುದೇನು ಈ ವರುಣ ಲೋಕದಲ್ಲಿ ಹೊಸದಲ್ಲ. ಈ ಸಲ ಹಾಗಲ್ಲ, ಮಹಾಯಾಗವೊಂದನ್ನು ಮಾಡಬೇಕು ಎಂಬ ತೀರ್ಮಾನವನ್ನು ನಾನು ಮಾಡಿದ್ದೇನೆ. ಆದ್ದರಿಂದ ಕೇವಲ ಒಬ್ಬನೇ ಯಾಗ ಮಾಡುವುದಲ್ಲ, ಅದಕ್ಕೆ ಬೇಕು ಬೇಕಾದಂತಹ ಪರಿಕರಗಳೆಲ್ಲ ಬೇಕು. ಯಾಗವನ್ನು ನೆರವೇರಿಸುವುದಕ್ಕೆ ಯೋಗ್ಯನಾದಂತಹ ವ್ಯಕ್ತಿ ಬರಬೇಕು. ಅದಕ್ಕಾಗಿಯೇ ನೀವು ಕಾರ್ಯವನ್ನು ಮಾಡಬೇಕು. Oh, my God.
ಅಲಂಕರಿಸುವುದಕ್ಕೆ ಭೃಗು ಮಹರ್ಷಿಗಳನ್ನು ಕರೆಯುವುದಕ್ಕಾಗಿ ಅವರಿಗೆ
ಸರಿಯಾದ ವ್ಯವಸ್ಥೆಯ ರೀತಿಯಲ್ಲಿ ಅವರನ್ನು ಕರೆದರುವುದಕ್ಕಾಗಿ ಕಾರಕನನ್ನು ಕರೆಸಬೇಕಲ್ಲ ಎಲ್ಲಿ ಅವರು ಕರೆದ ವಿಷಯ ಅಂತ ಗೊತ್ತಾಗಿಲ್ಲ ನೀನು ಈಗಲೇ ಹೋಗಬೇಕು ನಾನು ಹೋಗುವುದಕ್ಕೆ ಇದ್ದವಲ್ಲ ಹೋಗುವಂತ ಕೂಡಲೇ ನೇರವಾಗಿ ಹೋಗುವುದಲ್ಲ ಎಲ್ಲಿಗೆ ಏನು ಎಂಬುದನ್ನು ಅದು ನಮ್ಮ ಅಭ್ಯಾಸವೇ ಇಲ್ಲ ಹೋಗಲಿಕ್ಕೆ ಹೇಳಿದ ಮೇಲೆ ನಾವು ಹೋಗುವುದು ಎಲ್ಲಿಗೆ ಯಾವುದನ್ನು ವಿಚಾರಿಸದ ಮುಂದುವರಿಬಾರದು ಹೌದು ಈಗ ಎಲ್ಲಿಗೆ ಯಾವಾಗ ಎಷ್ಟು ಹೊತ್ತಿಗೆ ನಾನು ಎಲ್ಲಿ ಹೋಗಬೇಕು ಈಗ ನೀನು ನೇರವಾಗಿ ಭೂಲೋಕಕ್ಕೆ ಹೋಗಬೇಕು ಆದಿತ್ತು ಬರ್ತೇನೆ ಎಲ್ಲಿಗೆ ಹೇಳಿದ ಕೂಡಲೇ ಏನು ವಿಚಾರ ಅಂತ ಬೇಕಲ್ಲ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕು ಸಮಯ ಅವಕಾಶ ಅರ್ಧ ವಿಚಾರ ಏನು ಎಂಬುದು ಗೊತ್ತಾಗಲಿಲ್ಲ ಭೂಲೋಕಕ್ಕೆ ಹೋಗ್ಬೇಕು ವರುಣದೇವರು ಮಾಡುವಂತ ಯಜ್ಞದ ವಿಚಾರವಾಗಿ ಋಗು ಮಹರ್ಷಿಗಳಿಗೆ ಅದರ ವಿಚಾರವನ್ನು ತಿಳಿಸಬೇಕು ಅಷ್ಟೇ ಅಲ್ವಾ ಒಂದು ಯಾಗದ ವಿಷಯವನ್ನು ಹೇಳುವುದಕ್ಕೆ ಇಷ್ಟು ದೊಡ್ಡ ಆಗಲೇ ಅಂದಿದ್ರೆ ಈಗ ಹೋಗಿ ನಾನು ಹಿಂದೆ ಬರ್ತಿದ್ದೆ ಅಷ್ಟು ಆತುರವಾಗಿ ಹೋಗುವುದಲ್ಲ ಮತ್ತೆ ಯಾರಿಗೆ ಯಾವ ರೀತಿಯಾದಂತಹ ಯೋಗ್ಯತಾ ರೀತಿಯಲ್ಲಿ ಮರ್ಯಾದೆಗಳನ್ನು ಕೊಟ್ಟು ಅವರನ್ನು ಯಾವ ರೀತಿ ಕರೆದುಕೊಂಡು ಬರಬೇಕು ಎಂಬುದನ್ನು ಸರಿಯಾಗಿ ಸೂಚಿಸುತ್ತೇನೆ ಅದರಂತೆ ಕರೆದುಕೊಂಡು ನೀನು ಹೋಗಿ ಅವರಿಗೆ ಒಳೆಯ ನಿಂತು ಗೌರವ ಆದರದಿಂದ ಅವರನ್ನು ಕರೆತಾ ಅಲ್ಲೇ ಒಂದೇ ಕಡೆಗೆ ಉಳಿದ ಕಡೆಗೆ ಉಳಿದವರನ್ನು ಕರೆಸ್ತೇನೆ ನನ್ನ ಮೇಲೆ ಬರ್ತೇನೆ ಹೋಗಿ ಋಗು ಮಹರ್ಷಿಗಳಲ್ಲಿಗೆ ಯಾರಕನನ್ನು ಕಳುಹಿಸಿದ್ದಾಯಿತು ಎಲ್ಲಾ ಕಡೆಗೆ ಎಲ್ಲರ ಉಪಕರಣ ಕಳುಹಿಸಿದ್ದಾಗಿದೆ ಇನ್ನು ಯಾಗದ ತಯಾರಿಯಲ್ಲಿ ನಾನಿರಬೇಕಾಗಿದೆ ಅತ್ತನಾಡಿದ್ದೇನೆ ಋಷಿಮುನಿಗಳಾದ ನಾವೆಲ್ಲ ಕರ್ಮಗಳ ವಿಷಯವಾಗಿ ವಿವರಣೆಯನ್ನು ಹೇಳಿಕೊಟ್ಟು
ತೊಡುವುದನ್ನೆಲ್ಲ ಭಗವದರ್ಪಣ ದರಕುವುದೆಲ್ಲ ಭಗವತ್ಪ್ರಸಾದವೆಂದು ಕೈದಾಗ ಕರ್ಮ ಬಂಧಕವಾಗುವುದಿಲ್ಲ. ಕರ್ಮ ಎನ್ನುವುದು ಆತ್ಮನನ್ನು ಬಿಗಿಡುವ ಸಂಕಲೆ ಆಗಿರುತ್ತದೆ. ಈ ಆತ್ಮ ಪರಮಾತ್ಮನು ಸೇರಬೇಕಾದ್ರೆ ಭಕ್ತಿ ಮಾರ್ಗ ಎಂಬುದನ್ನು ಮನಗಂಡ ಜನಾಂಗ ದೇವಾಲಯವನ್ನು ಸೇರಿ ವಿಧ ವಿಧದ ಭಕ್ತಿಗಳಿಂದ ದೇವರನ್ನು ಪೂಜಿಸುತ್ತಾರೆ. ಆದರೆ ಈ ಭೃಗು ಮಹರ್ಷಿಯ ಜೀವನದ ಹರಕೆಯ ರೂಪದ ಕರ್ಮ ತಪಸ್ಸು ಯಾಗ ಯಜ್ಞ ಹೋಮ ಹವನ ಧ್ಯಾನ ಭಜನೆಯನ್ನು ಮಾಡುವುದರ ಮೂಲಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ದುಡಿಯುತ್ತಾ ಇದ್ದೇನೆ. ತಾನೊಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬೇಕಿದ್ರೆ ನನಗೆ ಈ ಪ್ರಾಣವನ್ನು ಶರೀರವನ್ನು ಕೊಟ್ಟವರು ಯಾರು ಎಂಬುದಾಗಿ ಯೋಚಿಸಿದ್ರೆ ವರುಣದೇವ ಅಷ್ಟ ದಿಕ್ಪಾಲಕರಲ್ಲಿ ಓರ್ವರಾಗಿ ಕಾಣಿಸಿಕೊಂಡ ವರುಣದೇವ ಕೈದತ್ತ ಎಂಟ ಮುಖದಿಂದ ಕಾಣಿಸಿಕೊಂಡಂತ ಋಷಿನ ಆಗಿರುವಾಗ ಲೋಕ ಕಲ್ಯಾಣಾರ್ಥವೇ ಆಗಿ ದುಡಿಯಬೇಕೆಂಬ ಸಂಕಲ್ಪದಿಂದ ವಿಶಾಲ ವಿಶ್ವಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ನಮಗೆ ಉಪಕಾರ ಮಾಡಲಿಕ್ಕೆ ಆಗದೆ ಇದ್ರೂ ಉಪದ್ರವೆಂದು ಯಾವತ್ತೂ ಮಾಡಬಾರದಲ್ಲ. ಹಾಗಾದ್ರೆ ಉಪಕಾರ ದೃಷ್ಟಿ ಹೇಗೆ ಎಂಬುದನ್ನು ಯೋಚಿಸಿದೆ. ಲೋಕ ಕಲ್ಯಾಣಾರ್ಥವಾಗಿ ತಪಸ್ಸನ್ನು ಬೆಳೆಸಿದ್ದೇನೆ. ಓಹೋ ಓಹೋ ಹೌದು, ಕೇವಲ ಗೃಹಸ್ಥನಾಗಿ ಇರಬೇಕಿದ್ರೆ ಪುಲೋಮಿ ಎಂಬಂತಹ ತರುಣಿನ ಮದುವೆಯಾಗುವುದರ ಮೂಲಕವಾಗಿ ಸಂಸಾರದಲ್ಲಿ ಸಂತೋಷವನ್ನು ಕಂಡಿದ್ದೇನೆ. ಈ ಸಮಾಧಾನ ನನಗೆ ಉಂಟು. ಯಾರನ್ನು ಯಾರನ್ನು ಬರುತ್ತಿ ಯಾಗಕ್ಕೆ ನೀವು ಅಲ್ಲಿ ಹೋಗಿ ಕೈ ಜೋಡಿಸಬೇಕಂತೇಳಿ ನೀವು ಅವರೊಟ್ಟಿಗೆ
ನೋಡಿ ನಿಮ್ಮ ಮಾವ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಉಂಟು ನಿಮಗೆ ಹೇಳುದು. ಇದು ನಾನು ಮದುವೆ ಆಗಿ ಕೆಲವು ಸಮಯ ಆಯ್ತು. ನನ್ನ ಮಾವನ ಮನೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಆದ್ರೆ ನನಗೆ ಹೇಳಲಿಕ್ಕೆ ಇರುವುದಿಲ್ಲ. ಮತ್ತೆ ನಾನೇ ಅವರ ಮನೆಯಲ್ಲಿ ಕಾರ್ಯಕ್ರಮ ಉಂಟಂತ ಹುಡುಗಿ ಕೇಳಿ ಹೋಗ್ಬೇಕು ಅಷ್ಟೇ. ಅದರಲ್ಲಿ ಮತ್ತೊಂದು ವಿಷಯ ಉಂಟು, ಒಂದು ಸಂಬಂಧವನ್ನು ಉಳಿಸಿಕೊಳ್ಳಬೇಕಿದ್ರೆ ನಾವು ಸ್ವಲ್ಪ ಜಾಗರೂಕತೆಯಿಂದ ವ್ಯವಹರಿಸಬೇಕಾಗ್ತದೆ. ಸಂಬಂಧ ಗಟ್ಟಿಯಾಗಿ ಉಳಿಬೇಕು. ಒಮ್ಮೆಮ್ಮೆ ನಾವು ಕುರುಡರಾಗಬೇಕಾಗ್ತದೆ, ಒಮ್ಮೆಮ್ಮೆ ಕಿವುಡರಾಗಬೇಕಾಗ್ತದೆ, ಒಮ್ಮೊಮ್ಮೆ ಮೂರ್ಖರಾಗಬೇಕಾಗ್ತದೆ. ಆದ್ರೆ ಮಾತ್ರ ಸಂಬಂಧ ಗಟ್ಟಿಯಾಗಿ ಉಳಿತದೆ. ಇದು ಮೂರರಲ್ಲಿ ನಾವು ಪಾಲ್ಗೊಂಡಿದ್ರೆ ಸಂಬಂಧ ಗಟ್ಟಿ ಉಳಿತದೆ ಅಲ್ವಾ? ಯಾಕೆಂದ್ರೆ ಬೇಡದ ನಾವು ಕಿವಿಯಲ್ಲಿ ಕೇಳಿದ್ರೆ ಅದನ್ನು ನಾವು ತಗೊಳ್ಬಾರ್ದು, ಈ ಕಿವಿಯಲ್ಲಿ ಕೇಳಿದ್ರೆ ಈ ಕಿವಿಯಲ್ಲಿ ಬಿಡ್ಬೇಕು. ಹೌದು, ಅದರಲ್ಲಿ ಒಂದು ಸಂಬಂಧ ಉಳಿತು ಅಲ್ವಾ? ಅಷ್ಟೇ ಅಲ್ಲ, ನಾವೊಂದು ಬೇಡದನ್ನು ಕಣ್ಣಿಂದ ನೋಡ್ತೇವೆ, ಕಣ್ಣಿಂದ ನೋಡಿದ್ದೇವೆ ಅನ್ನೋ ಕಾರಣಕ್ಕೆ ಆ ವಿಷಯವನ್ನು ಮತ್ತೊಬ್ಬರಲ್ಲಿ ಹೇಳ್ಬಾರ್ದು. ಎಲ್ಲೇ ಸಂಬಂಧ ಉಳಿತು ಅಲ್ವಾ? ಹಾಗೆ ನಮ್ಮ ನಾಲಿಗೆ ಅನ್ನೋದು ಉಂಟಲ್ಲ, ನಾಲಿಗೆ ಇರುದು ಯಾಕೆ ಹೇಳು? ಸರಸ್ವತಿ ದೇವಿಗೆ ಅಪಚಾರ ಮಾಡುವುದಕ್ಕೆ ನಮಗೆ ದೇವರು ನಾಲಿಗೆ ಕೊಟ್ಟದ್ದಲ್ಲವಲ್ಲ. ಮಾತಿನ ಸಿಹಿರುಡಿಯು, ಮಾತಿನ ಮಹಿಮೆಯು, ಮಾತಿನ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ. ಹಾಗಾದ್ರೆ ವಿದ್ಯಾದಿ ದೇವತೆ ಸರಸ್ವತಿ ದೇವಿ ನಮ್ಮ ನಾಲಿಗೆ ನೆಲೆಸಿದ್ದಾಳೆ ಎನ್ನುವ ಯಥಾರ್ಥತೆ ತಿಳಿದವ ಅಂತಾದ್ರೆ ಅವ ಕೆಟ್ಟದನ್ನು ಮಾತಾಡ್ತಾಳ ಹಾಗೆ ಹೇಳಿತು. ನೋಡಿದನ್ನು ನೋಡದ ಹಾಗೆ ಮಾಡಬೇಕು. ಈ ಮೂರು ವಿಷಯದ ನಾವು ಜಾಗೃತಲ್ಲಿದ್ರೆ ಸಂಬಂಧ ಗಟ್ಟಿಯಾಗಿ ಉಳಿತ. ಇದು ನಿಮ್ಮ ಬಳಿಗೆ ಬಂದರಿಂದ ನನಗೆ ವಿಷಯ ಗೊತ್ತಾಯ್ತು ಅಲ್ವಾ? ಇನ್ನು ಯಾವಾಗಲೂ ನಾನು ನೋಡಿದನ್ನು ನೋಡದ ಹಾಗೆ ಮಾಡ. ಹಾಗಾದ್ರೆ ನನ್ನಪ್ಪ ಯಾಗವನ್ನು ಮಾಡಿ ಮಾಡಿಸ್ತಾರೆ ಎಂದಾದ ಮೇಲೆ ಈ ವಿಷಯ ಆಮಂತ್ರಣವನ್ನು ನಿನ್ನ ಮೂಲಕ ಹೇಳಿ ಕಳುಹಿಸಿದ್ದಾರೆ ಎಂಬುದು ಗೊತ್ತಾಯ್ತು. ಓ ಮತ್ತೆ ಈ ಲೋಕದಲ್ಲಿ ಯಾರ ಮಾತನ್ನು ಕೇಳಬಹುದು, ಕೇಳದೆ ಇರಬಹುದು, ಆದ್ರೆ ಅಪ್ಪನ ಮಾತನ್ನು ಕೇಳದಿರ್ಲಿಕ್ಕೆ ಆಗ್ತದ? ಯಾಕೆ? ತಂದೆಯ ವ್ಯಕ್ತಿತ್ವ ಆಕಾಶಕ್ಕಿಂತ ಎತ್ತರ, ತಾಯಿಯ ತಾಳ್ಮೆ ಭೂಮಿಗಿಂತ ವಿಶಾಲ. ನಮ್ಗೆ ಪ್ರಾಣ ಕೊಟ್ಟದ್ದು, ಶರೀರ ಕೊಟ್ಟದ್ದು, ಭೂಮಿಗೆ ನಮ್ಮನ್ನು ಕಾಣಿಕೆಯಾಗಿ ಕೊಟ್ಟದ್ದು ಅಪ್ಪ ಅಮ್ಮ. ಆಗಿರುವಾಗ ಅಪ್ಪ ಅಮ್ಮನ ನೆನಪು ಯಾವತ್ತಾದ್ರೂ ಹೋಗ್ತದ? ಸಾಯುವವರೆಗೂ ಅಪ್ಪ ಅಮ್ಮನ ನೆನಪು ಮಕ್ಕಳಿಗೆ ಹೋಗಲಿಲ್ಲ. ಈ ಕರ್ತವ್ಯ ನಮ್ಗಿದೆ, ಆಗಿರೋ ಅಪ್ಪ ಕಳುಹಿಸಿ ಕೊಟ್ಟಿದ್ರಿಂದ ಆದಿತ್ತು ಆದಿತ್ತು. ಬರ್ತೇನೆ, ಈಗ ನಿನಗೊಂದು ಮಾತನ್ನು ಕೊಟ್ಟಿದ್ದೇನೆ ಬರ್ತೇನೆ ಅಂತ. ಈಗ ನಾನು ಒಬ್ಬನೇ ಇರುವುದಲ್ವಲ್ಲ, ಏಕಾಂಗಿ ಆಗಿದ್ರೆ ನೀನು ಹೇಳಿದ ಕೂಡಲೇ ನಿನ್ನ ಜೊತೆಯಲ್ಲಿ ಬರಬಹುದು. ಆದ್ರೆ ನಾನೀಗ ಗ್ರಸ್ತನಾಗಿದ್ದೇನೆ, ಮದುವೆ ಆಗುವುದರ ಮೂಲಕವಾಗಿ ಸಂಸಾರದ ಅನುಭವ ನಮ್ಮಲ್ಲಿ ಆಗಿದೆ. ಆಗಿರುವಾಗ ಅವಳಲ್ಲಿ ಒಂದು ಮಾತು ಹೇಳದೆ ಹೋಗ್ಲಿಕ್ಕೆ ಆಗ್ತದ? ಆದ್ರಿಂದ ಆದಷ್ಟು ಬೇಗ ಮಾತು ಹೇಳುವುದು ಒಂದೇ, ಮತ್ತೆ ಒಂದು ಜೊತೆಗೆ ಹೋದ್ರೆ ಮತ್ತೆ ಒಳ್ಳೇದು. ಅವಳು ಬರುವುದು ವಿಷಯ ಅಲ್ಲ, ಆದ್ರೆ ಹೇಳದೆ ಹೋಗುದು ಸರಿಯಲ್ಲ. ಯಾಕೆಂದ್ರೆ ಹೆಣ್ಣನ್ನು ಮದುವೆ ಆಗಿ ಕರ್ಕೊಂಡು ಬಂದ ಮೇಲೆ ಅವಳಿಗೆ ಹೊಣೆಗಾರ ನಾನಾಗಿ ನಾನಿದ್ದೇನೆ. ನಾನು ಅವಳಲ್ಲಿ ಹೇಳದೆ ಹೋದ್ರೆ ಅವಳಿಗೆ ಬೇಸರ ಆಗುದಿಲ್ವ? ನಾವು ಮನೇಲಿದ್ದು ನಾವಿಬ್ಬರು ಮನೇಲಿದ್ದೇವೆ, ಮನೇಲಿದ್ದು ನನ್ನಲ್ಲೇ ಹೇಳದೆ ಹೋದ್ರಲ್ಲ. ಹಾಗಾದ್ರೆ ಹೆಂಡತಿಯ ಮೇಲೆ ಗಂಡನಿಗೆ ತಾಸ್ತಾರ ಅಂತ ಲೋಕದವರು ತಿಳಿದಿಲ್ವ ಹೇಳು? ಹಾಗಿರುವಾಗ ಹೆಂಡತಿಯ ಮೇಲೆ ಪ್ರೀತಿಯೂ ಬೇಕು, ಗೌರವ ಬೇಕು. ಹಾಗೆಂತ ತಪ್ಪು ಮಾಡಿದಾಗ ಆ ತಪ್ಪನ್ನು ತಿದ್ದುವ ಗುಣವು ಗಂಡನಿಗೆ ಬೇಕಾಗ್ತದೆ. ಅಷ್ಟೇ ಅಲ್ಲ, ಗಂಡ ತಪ್ಪಿದ್ರೂ ತಿದ್ದುವಂತ ಗುಣ ಹೆಂಡತಿಗೆ ಬೇಕಾಗ್ತದೆ. ಯಾಕೆ? ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಆದ್ರಿಂದ ಅವಳಲ್ಲಿ ಹೇಳಿ ನಾನು ಬರ್ತೇನೆ. ಹೇಳಿ ಆದಷ್ಟು ಬೇಗ ಬರ್ತೀರಲ್ವ? ಖಂಡಿತ. ನಾಳೆ ನಮಗೆ ಅಪ್ಪನಲ್ಲಿ ಹೇಳು ನಾನು ಬರ್ತೇನೆ ಅಂತ. ನಾಳೆ ನನಗೆ ಸಮಸ್ಯೆ ಆಗಬಾರ್ದು. ಇಲ್ಲಪ್ಪ, ಯಾಕೆ ಅವರಿಂದ ನಾನು ಅಪ್ಪನೇ ಪಡೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ. ಹೌದು, ನಿಮಗೆ ಹೇಳ್ತೇನಂತ. ಹೌದು, ಮತ್ತೆ ಇವನು ಹೇಳಿದ್ದ ಜನ ಮತ್ತೊಬ್ಬರಿಗೆ ಹೇಳಿ ಹೇಳಿ ಹೋಗಿದ ಅಂತ ಹೇಳಲಿಕ್ಕೆ ಬಾರ್ದಲ್ವ? ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗ್ತದೆ, ನೀವು ಬಂದ ಮೇಲೆ ನನ್ನ ಸಮಸ್ಯೆ ನಿವಾರಣೆ ಆಗುದಲ್ಲಿ. ಈ ಲೋಕದಲ್ಲಿ ಸಮಸ್ಯೆ ಇಲ್ಲದವ ಯಾರಿದ್ದಾನೆ ಹೇಳು? ಸಮಸ್ಯೆ ಹೌದಲ್ಲ? ಸಸ್ಯಾಹಾರವನ್ನು ತಿಂದು ಜೀರ್ಣಿಸುವ ಸಸ್ಯಾಹಾರಿ, ಮಾಂಸಾಹಾರವನ್ನು ತಿಂದು ಜೀವಿಸುವ ಮಾಂಸಾಹಾರಿ, ಸಮಸ್ಯೆಯಿಂದಲೇ ಜೀರ್ಣಿಸುವ ಸಂಸಾರಿ. ಸಂಸಾರಿ ಹೌದಾ? ಅವನಿಗೆ ಸಮಸ್ಯೆ ಇದ್ದೇ ಇರ್ತದೆ. ಆಗಿರುವಾಗ ನಿನ್ಗೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಹಾಗೆಂತ ಒಂದ್ ವೇಳೆ ಸಮಸ್ಯೆ ಆದ್ರೆ ಅದನ್ನು ಬಗೆಹರಿಸಿದ್ದಾರಲ್ಲ ನನ್ನಪ್ಪ. ಒಳ್ಳೆದು, ಸಸ್ಯಾಹಾರಿ ತಿನ್ನುತ್ತಿದ್ದ ಸಮಸ್ಯೆಯನ್ನು ತಿಂದು ಜೀವಿಸುವ ಸಂಸಾರಿ. ನನಗೆ ಸರಿಯಾದ ಉತ್ತರ ಸಿಕ್ಕಿತ್ತು, ಗೊತ್ತಾಯ್ತಲ್ಲ? ಹೌದಲ್ಲ, ನಿಮ್ಗೆ ಮದುವೆ ಆಗಿದಲ್ಲ ಯಾರಿಗೆ? ನಿಮ್ಗೆ ಅದರಲ್ಲೇ ಬರ್ತಾರೆ, ಅದೇ ನಾನು ಹೇಳಿದ್ದೆ. ಅದ್ರ ಅನುಭವ ಆಗ್ತದೆ, ಅದಿತ್ತು ಒಳ್ಳೆ ಬಂದದ್ದು ಒಳ್ಳೇದಾಯ್ತು. ಇದು ಊಟೋಪಚಾರ ಅದನ್ನು ಮಾಡಿಕೊಂಡು ನೀನು ಹೋಗ್ಬೇಕು. ಒಳ್ಳೆ ಊಟ ಇದ್ದಾರೆ, ಇವತ್ತು ಒಳ್ಳೆ ಊಟ ಇತ್ತು. ಹೌದಲ್ಲ, ಊಟವನ್ನು ಮಾಡಿಕೊಂಡು ಅಪರೂಪದ ಊಟ, ಒಳ್ಳೆ ಭೋಜನ.
ಬಟ್ಟಿ ಊಟ ಮಾಡಿ ಒಂದು ಎರಡು ದಿವಸ ಬಟ್ಟಿ ಊಟ ಮಾಡಿ ಕೂತ್ಕೊಂಡಿದ್ದಾರೆ. ಎರಡು ದಿವಸ ನಾಳೆ ಅಲ್ಲ ಯಜ್ಞ, ನೀವ್ ಯಜ್ಞದಲ್ಲಿ ಸುಧಾರಿಕೆ ಮತ್ತೆ ನಾಳೆ ಅಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಆದಿತ್ತು ಅಲ್ಲಿ ಬರ್ತೇನೆ. ಆಯ್ತು, ನಾನು ಇಂದು ಸಂಜೆ ಬರ್ತೇನೆ. ಸಂಜೆ ಬಾಲಿ ಬಂದು ಮುಟ್ತೇನೆ. ಸಂಜೆ ನಾಳೆ ಎಲ್ಲ ವ್ಯವಸ್ಥೆ ಆಗ್ಬೇಕಲ್ಲ. ಸಂಜೆ ತಪ್ಪಿಸಬಾರ್ದು. ಆದಿತ್ತು, ನಮ್ಗೆ ಜನ ಬೇಕಲ್ಲ. ಇಲ್ಲ, ನಾನು ಬರ್ತೇನೆ. ಮಾತು ಕೊಟ್ಟ ಮೇಲೆ ಖಂಡಿತ ನಾವು ಯಾಕೆ ಆದಿತ್ತು ನೀವು ಯಾವತ್ತು ಅಲ್ವಾ ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು. ಹಾಗಾದ್ರೆ ನಮ್ಮ ನಾಲ್ಕು ಸತ್ಯ ಬೇಕು ಅಲ್ವಾ. ಆದಿತ್ತು ಆಯ್ತು, ಬರ್ತೇನೆ. ಶುಭಾದ್ರಿ ಅಂದ್ರೆ ಒಳ್ಳೆಯ ಮುನಿಗಳು ಕಡಲು ಎಂಬ ಸತ್ಯಗಳು ನನ್ನನ್ನು ಭರಿಸಬೇಕೆಂಬ ಉದ್ದೇಶದಿಂದ ಕಳುಹಿಸಿಕೊಟ್ಟಿದ್ದಾರೆಪ್ಪ ಎಂದಿರುವಾಗ ಹೋಗಲೇಬೇಕಾದ್ದು ಅನಿವಾರ್ಯ ಹೌದು, ಕರ್ತವ್ಯ ಹೌದು, ಧರ್ಮ ಹೌದು. ನಿಮ್ಮ ನೆಲೆಯಲ್ಲಿ ಹೊರಟಿದ್ದೇನೆ, ಆದರೆ ಇವಳಲ್ಲಿ ಹೇಳುವುದು ಉಚಿತವಾಗಿದೆ. ಹೌದೇನೆ ಪ್ರಾಣೀಶ್ವರ ಹೇಳಿ ಹೇಗೆ ಆರೋಗ್ಯ ಎಲ್ಲ ತೀವ್ರತೆಯಿಂದ ಯಾವ ರೀತಿಯಂತೆ ಕೊರತೆ ಇಲ್ಲ. ಇದು ನಿನ್ಗೆ ಮೊದಲಾಗೆಲ್ಲ ನಡೀಲಿಕ್ಕೆ ಆಗುದಿಲ್ಲ ಅಂತ ನನ್ಗೆ ಗೊತ್ತಾಗಿದೆ. ಗರ್ಭಿನಂತ ಹೆಣ್ಣಿನ ಪರಿಸ್ಥಿತಿ ಎಷ್ಟು ಚೆನ್ನಾಗಿ ತಮ್ಮ ಕೂಡ ಗೊತ್ತಿಟ್ಟಾನೆ. ಹೌದಪ್ಪ, ಗರ್ಭದಲ್ಲಿರುವ ಗರ್ಭಿಣಿಯಾಗಿರುವಂತಹ ಈ ಕಾಲದಲ್ಲಿ ಯಾವ ವೇದನೆಯಾಗಲಿ, ಯಾವ ನೋವಾಗಲಿ, ಯಾವ ಸಂಕಷ್ಟವಾಗಲಿ ಅದನ್ನು ಅನುಭವಿಸ್ತಾಳೆ ಸಂತೋಷದಿಂದ ಹೆಣ್ಣಾದವಳು. ಯಾಕೆ ಹಾಗಾದ್ರೆ ನಾಳೆ ಕಾಣಿಸಿಕೊಳ್ಳಲಿರುವ ಮಗುವಿನ ಆ ಸಂತೋಷದ ಮುಖವನ್ನು ನೋಡಬೇಕೆಂಬ ಉದ್ದೇಶದಿಂದ ಅಲ್ಲವೇ. ಹೌದು, ಆರೋಗ್ಯ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹಾಗಾದ್ರೆ ಇದು ಬೇರೆ ಅಲ್ಲ, ನಾನೀಗ ಹೊರಟು ನಿಂತಿದ್ದೇನೆ. ಇದು ವಿಷಯ ಗೊತ್ತಾಯ್ತಾ? ಬಳೆ ಪುಲೋ ಬಳೆಗೆ